ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಈ ಬಾರಿಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಿರೋ ಹೆಸರು ಬಿಎಲ್ ಸಂತೋಷ್. ಬಿಜೆಪಿಯ ಪಾಲಿಗೆ ಇವರು ಸಂತೋಷ್ ಜಿ. ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ತಮಗೆ ಬಿಜೆಪಿ ಟಿಕೆಟ್ ತಪ್ಪೋದಕ್ಕೆ ಕಾರಣವಾಗಿದ್ದು ಬಿಎಲ್ ಸಂತೋಷ್ ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷ ಸಂತೋಷ್ ಅವರಿಗೆ ನೇರ ಚುನಾವಣೆಗೆ ಬನ್ನಿ ಅಂತ ಪಂಥಾಹ್ವಾನವನ್ನು ಕೊಡ್ತು. ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರೋ ಸಾಕಷ್ಟು ಜನ ಬಿಎಲ್ ಸಂತೋಷ್ ಅವರ ಕ್ಯಾಂಡಿಡೇಟ್ಗಳು ಅನ್ನೋ ಚರ್ಚೆಗಳು ಶುರುವಾಗಿತ್ತು. ಹೀಗೆ ಈ ಚುನಾವಣೆ ಬಿಜೆಪಿಯ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದ ನಾಯಕನನ್ನ ಆನ್ ಸ್ಕ್ರೀನ್ ಬರುವಂತೆ ಮಾಡಿಬಿಡ್ತು. ಈಗ ಸಂತೋಷ್ ಅವರು ಚುನಾವಣಾ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾ ಇರೋ ವರುಣಾ ಕ್ಷೇತ್ರ ಸೇರಿದ ಹಾಗೆ ನಾನಾ ಕ್ಷೇತ್ರಗಳನ್ನ ವೈಯಕ್ತಿಕ ನಿಗಾದಲ್ಲಿಟ್ಟಿದ್ದಾರೆ. ತಮ್ಮದೇ ಆದ ಯುವ ಪಡೆಯನ್ನು ಹೊಂದಿರುವ ಸಂತೋಷ್ ಅವರಿಗೆ ಈ ಬಾರಿಯ ಚುನಾವಣೆ ತುಂಬಾನೇ ಮಹತ್ವದ್ದಾಗಿದೆ. ಬಿಜೆಪಿಯಲ್ಲಿ ಇಷ್ಟೆಲ್ಲ ಪ್ರಭಾವಿಯಾಗಿರೋ ಈ ಸಂತೋಷ್ ಯಾರು? ಇವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾದರೂ ಹೇಗೆ? ಉಡುಪಿ ಜಿಲ್ಲೆಯ ಪುಟ್ಟ ಹಳ್ಳಿಯಿಂದ ಬಂದ ಸಾಮಾನ್ಯ ವ್ಯಕ್ತಿ ಬಿಜೆಪಿಯನ್ನ ಕಂಟ್ರೋಲ್ ಮಾಡ್ತಾ ಇರೋದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಸಣ್ಣದೊಂದು ಮಾಹಿತಿಯನ್ನು ನೋಡೋಣ. ನಾನಿಲ್ಲಿ ರಾಜಕೀಯವನ್ನ ಹೇಳೋದಿಲ್ಲ, ಬದಲಾಗಿ ಬಿಎಲ್ ಸಂತೋಷ್ ಯಾರು ಅನ್ನೋದನ್ನಷ್ಟೇ ನಿಮ್ಮ ಮುಂದಿಡ್ತಿದ್ದೀನಿ. ಕರ್ನಾಟಕ ಎಲೆಕ್ಷನ್ ಎಕ್ಸ್ಪರ್ಟ್ ಅಂತ ರಾಷ್ಟ್ರಮಟ್ಟದ ಬಿಜೆಪಿ ಪಾಳ್ಯದಲ್ಲಿ ಗುರುತಿಸಿಕೊಳ್ಳೋ ಬಿಎಲ್ ಸಂತೋಷ್ ಮೂಲತಃ ಆರ್ಎಸ್ಎಸ್ ಕಾರ್ಯಕರ್ತರು. ಕರ್ನಾಟಕದ ಉಡುಪಿ ಜಿಲ್ಲೆಯ ಹಿರಿಯಡ್ಕ ಅನ್ನೋ ಪ್ರದೇಶದಲ್ಲಿ 1967 ಫೆಬ್ರವರಿ 1 ಜನಿಸಿದ ಬೊಮ್ಮರಬೆಟ್ಟು ಲಕ್ಷ್ಮೀ ಜನಾರ್ದನ ಸಂತೋಷ್ ಇಂಜಿನಿಯರಿಂಗ್ ಪದವೀಧರರು. ಆರ್ಎಸ್ಎಸ್ನ ಸಾಮಾನ್ಯ ಕಾರ್ಯಕರ್ತರಾಗಿದ್ದ ಬಿಎಲ್ ಸಂತೋಷ್ 1993 ಆರ್ಎಸ್ಎಸ್ ಪ್ರಚಾರಕ್ಕಾಗಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಮೈಸೂರು, ಶಿವಮೊಗ್ಗ ಹಾಗೂ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಬಲವರ್ಧನೆಯಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಬಿಎಲ್ ಸಂತೋಷ್ ಅವರನ್ನು ಕಾರ್ಯವೈಖರಿಯನ್ನು ಗುರುತಿಸಿದ ಆರ್ಎಸ್ಎಸ್ ಪ್ರಮುಖರು ಅವರನ್ನ ಬಿಜೆಪಿಗೆ ಕಳಿಸುವುದಕ್ಕೆ ನಿರ್ಧಾರವನ್ನು ಮಾಡಿದರು. 2006 ಬಿಎಲ್ ಸಂತೋಷ್ ಅವರನ್ನ ಕರ್ನಾಟಕ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಯಿತು. ಇಲ್ಲಿಂದ ಬಿಎಲ್ ಸಂತೋಷ್ ಹಾಗೂ ಬಿಜೆಪಿಯ ನಂಟು ಅಧಿಕೃತವಾಗಿ ಶುರುವಾಯಿತು. 2008 ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದು ಸರ್ಕಾರವನ್ನ ರಚಿಸಿದ್ದ ಬಿಜೆಪಿ ಆಂತರಿಕ ಸಂಘರ್ಷಗಳ ನಡುವೆಯೂ 2013 ಸರ್ಕಾರವನ್ನ ಉಳಿಸಿಕೊಳ್ಳೋದ್ರ ಹಿಂದಿದ್ದದ್ದು ಇದೇ ಬಿಎಲ್ ಸಂತೋಷ್. ಇನ್ನು 2014 ಬಿಎಲ್ ಸಂತೋಷ್ ಕರ್ನಾಟಕ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಮುಂದುವರೆದಿದ್ರು. ಬಿಎಲ್ ಸಂತೋಷ್ ಮಾಡಿದ ಕೆಲಸಗಳು ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿದ ಕಾರಣದಿಂದಾಗಿ 2014 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇನ್ನು 2019 ವೇಳೆಗೆ ಸುಮಾರು 13 ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದ ರಾಮ್ಲಾಲ್ ಅವರನ್ನ ವಾಪಸ್ ಕರೆಸಿಕೊಂಡ ಆರ್ಎಸ್ಎಸ್ ಆ ಹುದ್ದೆಗೆ ಬಿಎಲ್ ಸಂತೋಷ್ ಅವರನ್ನ ನೇಮಕ ಮಾಡಿತು. ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬೇಕು. ಆರ್ಎಸ್ಎಸ್ ಅನ್ನೋದು ಬಿಜೆಪಿಯ ಘಟಕ ಅಲ್ಲ, ಬದಲಾಗಿ ಬಿಜೆಪಿ ಆರ್ಎಸ್ಎಸ್ ನಿಂದ ಹುಟ್ಟಿಕೊಂಡಂತಹ ಒಂದು ರಾಜಕೀಯ ಪಕ್ಷ. ಇದು ಮಾತ್ರ ಅಲ್ಲ, ABVP ಅಂತಹ ಸಾಕಷ್ಟು ಸಂಘಟನೆಗಳನ್ನು ಕೂಡ ಆರ್ಎಸ್ಎಸ್ ಮುನ್ನಡೆಸ್ತಾ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಬಿಜೆಪಿಯಲ್ಲಿ ಪಕ್ಷದ ಪ್ರತಿಯೊಂದು ಪ್ರಮುಖ ಹುದ್ದೆಗಳಿಗೂ ಆರ್ಗನೈಸೇಷನ್ ಅಥವಾ ಸಂಘಟನೆ ಅಂದ್ರೆ ಆರ್ಎಸ್ಎಸ್ ನಿಂದ ಒಬ್ಬರನ್ನ ನೇಮಕ ಮಾಡಲಾಗುತ್ತೆ. ಆ ಹುದ್ದೆಯನ್ನ ಸಂಘಟನೆ ಅಥವಾ ಆರ್ಗನೈಸೇಷನ್ ಹುದ್ದೆಯನ್ನಾಗಿ ಗುರುತಿಸಲಾಗುತ್ತೆ. ಉದಾಹರಣೆಗೆ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಅಂದರೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಜಾಯಿಂಟ್ ಸೆಕ್ರೆಟರಿ ಆರ್ಗನೈಸೇಷನ್, ಹೀಗೆ ಈ ಸಂಘಟನಾ ಹುದ್ದೆಗಳಿಗೆ ನೇಮಕ ಮಾಡೋದು ಆರ್ಎಸ್ಎಸ್. ಹೀಗೆ ನೇಮಕಗೊಂಡವರು ಬಿಜೆಪಿಗಾಗಿ ಕೆಲಸವನ್ನು ಮಾಡ್ತಾರೆ. ಆದರೆ ಯಾವುದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ಆ ವ್ಯಕ್ತಿಯನ್ನು ಬದಲಿಸುವ ಹಾಗೂ ಹಿಂದಕ್ಕೆ ಕರೆಸಿಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತೆ. ಇಲ್ಲೂ ಕೂಡ ಅಷ್ಟೇ, ರಾಮ್ಲಾಲ್ ಅವರನ್ನ ಹಿಂದಕ್ಕೆ ಕರೆಸಿಕೊಂಡ ಆರ್ಎಸ್ಎಸ್ ಬಿಎಲ್ ಸಂತೋಷ್ ಅವರನ್ನ ನೇಮಕ ಮಾಡಿತ್ತು. ಬಿಎಲ್ ಸಂತೋಷ್ ಅವರನ್ನ ಕೂಡ ಯಾವಾಗ ಬೇಕಿದ್ರೂ ಆರ್ಎಸ್ಎಸ್ ಹಿಂದಕ್ಕೆ ಕರೆಸಿಕೊಳ್ಳಬಹುದು ಅಥವಾ ಬೇರೆ ಹುದ್ದೆಗೆ ಬದಲಾಯಿಸಬಹುದು. ಈ ಹುದ್ದೆಗಳನ್ನ ನಿರ್ವಹಿಸೋರು ಸಂಘ ಹಾಗೂ ಬಿಜೆಪಿಯ ನಡುವಿನ ಕೊಂಡಿಗಳಾಗಿರ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಇನ್ನು ಬಿಎಲ್ ಸಂತೋಷ್ ವಿಚಾರಕ್ಕೆ ಬರೋದಾದರೆ, ಕರ್ನಾಟಕದಲ್ಲಿ ನಡೆಯೋ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು, ಪ್ಲಾನಿಂಗ್, ಪ್ರಚಾರ, ಎಲೆಕ್ಷನ್ ಕ್ಯಾಂಪೇನ್ಗಳು ಸೇರಿದ ಹಾಗೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳಲಾಗುತ್ತೆ. ಅನೇಕ ಬಾರಿ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಬಿಎಲ್ ಸಂತೋಷ್ ಜೊತೆ ಸೇರಿ ಚುನಾವಣಾ ಕ್ಯಾಂಪೇನ್ಗಳನ್ನು ಮಾಡಿ ಸಂತೋಷ್ ಸಲಹೆ ಅಂತ ನಡ್ಕೊಳ್ಳಿ ಅನ್ನೋ ಸೂಚನೆಗಳನ್ನು ನೀಡ್ತಾ ಇರುತ್ತೆ. ಅಲ್ಲದೆ ರಾಜ್ಯ ನಾಯಕರ ನಡುವಿನ ವೈಮನಸ್ಸು, ಜಗಳವನ್ನು ಬಿಡಿಸೋದ್ರಲ್ಲಿ, ಭಿನ್ನಮತೀಯರನ್ನು ಸಮಾಧಾನ ಮಾಡೋಲ್ಲಿ ಕೂಡ
ಸಂತೋಷ್ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿ ಸ್ಟ್ರಾಟಜಿ ಮೇಕರ್ ಗಳ ಪೈಕಿ ಬಿ ಎಲ್ ಸಂತೋಷ್ ಕೂಡ ಒಬ್ರು. ಇದೇ ಕಾರಣಕ್ಕಾಗಿನೇ ಮಾಧ್ಯಮಗಳು ಬಿ ಎಲ್ ಸಂತೋಷ್ ಅವರನ್ನ ಕರ್ನಾಟಕದ ಚುನಾವಣಾ ಚಾಣಕ್ಯ ಅಂತೆಲ್ಲ ಕರೆಯೋದು ಇದೆ. ಕರ್ನಾಟಕದ ರಾಜಕೀಯಕ್ಕೆ ಬಿಜೆಪಿಯಿಂದ ಹೊಸ ಮುಖಗಳನ್ನ ಪರಿಚಯಿಸ್ತಾ ಇರೋದ್ರ ಹಿಂದೆ ಬಿ ಎಲ್ ಸಂತೋಷ್ ಹೆಸರು ಕೇಳಿ ಬರುತ್ತೆ. ಇಂದು ಬಿಜೆಪಿಯ ಪ್ರಮುಖ ಹುದ್ದೆಗಳಲ್ಲಿ ಹೊಸ ಮುಖಗಳು ಕಾಣೋದಕ್ಕೆ ಕೂಡ ಬಿ ಎಲ್ ಸಂತೋಷ್ ಕಾರಣ ಅಂತ ಹೇಳಲಾಗುತ್ತೆ. ಪ್ರತಾಪ್ ಸಿಂಹ, ತೇಜಸ್ವಿ ಸೂರ್ಯ, ಮುನಿರಾಜುಗೌಡ, ಮಹೇಶ್ ತೆಂಗಿನಕಾಯಿ ಸೇರಿದ ಹಾಗೆ ಅನೇಕ ರಾಜಕೀಯ ನಾಯಕರಿಗೆ, ಉದಯೋನ್ಮುಖ ರಾಜಕಾರಣಿಗಳಿಗೆ ಬಿ ಎಲ್ ಸಂತೋಷ್ ಮೆಂಟರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿನೇ ಸಂತೋಷ್ ಅವರನ್ನ ಟ್ಯಾಲೆಂಟ್ ಹಂಟರ್, ಪ್ರತಿಭಾನ್ವೇಷಕ ಅಂತೆಲ್ಲ ಕರೆಯೋದು. ಬಿಜೆಪಿಯಲ್ಲಿ ಎಲ್ಲಿ ಏನಾಗ್ತಾ ಇದೆ ಅನ್ನೋ ಸಣ್ಣ ಪುಟ್ಟ ಡೀಟೇಲ್ಸ್ ಅನ್ನು ಕೂಡ ಸಂತೋಷ್ ಇಟ್ಕೊಂಡಿರ್ತಾರೆ. ಹಾಗೇನೆ ರಾಜ್ಯದ ಹಾಗೆ ದೇಶದ ಯಾವುದೇ ಘಟನೆಗಳಾಗಲಿ ಬಿಜೆಪಿಯ ನಾಯಕರ ಮಾತಿಗಿರುವಷ್ಟೇ ಬೆಲೆ ಹಾಗೂ ಪ್ರಾಮುಖ್ಯತೆಯನ್ನು ಬಿ ಎಲ್ ಸಂತೋಷ್ ಹೇಳಿಕೆಗೂ ನೀಡಲಾಗುತ್ತೆ. ಸಿಎಎ ಸೇರಿದ ಹಾಗೆ ಕೇಂದ್ರದ ಹಲವು ಯೋಜನೆಗಳು ಹಾಗೂ ನಿರ್ಧಾರದ ಪರವಾಗಿ ನಿಂತು ವಿರೋಧವನ್ನು ಹತ್ತಿಕ್ಕುವಲ್ಲಿ ಕೂಡ ಸಂತೋಷ್ ತುಂಬಾನೇ ಶ್ರಮಿಸಿದ್ದಾರೆ. ಬಿಜೆಪಿಯ ಜೊತೆಗೆ ಸಂಘದ ನಿಲುವನ್ನು ಪ್ರಸ್ತುತಪಡಿಸುವಲ್ಲಿ ಬಿ ಎಲ್ ಸಂತೋಷ್ ಎಂದೂ ಹಿಂದೆ ಬಿದ್ದಿಲ್ಲ. ಸಂಘ ಹಾಗೂ ಬಿಜೆಪಿಯ ಜೊತೆಯಾಗಿ ಸಾಗೋಕೆ ಸಂಘದ ಮೂಲಕ ಪಕ್ಷ ಹಾಗೂ ಪಕ್ಷದ ಮೂಲಕ ಸಂಘದ ಬೆಳವಣಿಗೆಗೆ ಮತ್ತು ಬಲವರ್ಧನೆಗೆ ಕೂಡ ಸಂತೋಷ್ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ ಅನ್ನೋದು ಕೂಡ ಗಮನಾರ್ಹ ಸಂಗತಿ. ಇನ್ನು ಬಿಜೆಪಿಯಲ್ಲಿ ಬಿ ಎಲ್ ಸಂತೋಷ್ ಅತ್ಯಂತ ಪ್ರಭಾವಿಶಾಲಿ ವ್ಯಕ್ತಿ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಚಾರ. ಆದರೆ ಭಾರತದ ಟಾಪ್ 100 ಪವರ್ಫುಲ್ ಪೀಪಲ್ಗಳ ಪೈಕಿ ಸಂತೋಷ್ 12ನೇ ಸ್ಥಾನದಲ್ಲಿದ್ದಾರೆ. ಈ ಪ್ರಭಾವಿಶಾಲಿ ನಾಯಕರ ಪಟ್ಟಿಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್, ನಿತಿನ್ ಗಡ್ಕರಿ ಸೇರಿದಾಗೆ ಹಲವು ಪ್ರಮುಖ ನಾಯಕರನ್ನು ಕೂಡ ಬಿ ಎಲ್ ಸಂತೋಷ್ ಹಿಂದಿಕ್ಕಿದ್ದಾರೆ. ಬಿ ಎಲ್ ಸಂತೋಷ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಕೇರಳ ಹಾಗೂ ತಮಿಳುನಾಡು ಚುನಾವಣೆಗಳಲ್ಲೂ ಕೂಡ ಪಕ್ಷ ಸಂಘಟನೆಯ ಕೆಲಸಗಳನ್ನು ಮಾಡಿದ್ದಾರೆ. ಕನ್ನಡ, ತುಳುವಿನ ಜೊತೆಗೆ ದ್ರಾವಿಡ ಭಾಷೆಗಳಾದ ತೆಲುಗು, ತಮಿಳು, ಮಲಯಾಳಂಗಳ ಜೊತೆಗೆ ಇಂಗ್ಲಿಷ್ ಹಾಗೂ ಹಿಂದಿಯ ಮೇಲೆ ಸಂತೋಷ್ ಒಳ್ಳೆಯ ಹಿಡಿತವನ್ನು ಹೊಂದಿದ್ದಾರೆ. ಹೀಗಾಗಿ ರಾಷ್ಟ್ರಾದ್ಯಂತ ಪಕ್ಷ ಸಂಘಟನೆಯ ಜೊತೆಗೆ ಕಾರ್ಯಕರ್ತರ ಮೆಚ್ಚುಗೆಗೆ ಪಾತ್ರರಾಗ್ತಾ ಇದ್ದಾರೆ ಬಿ ಎಲ್ ಸಂತೋಷ್. ಇದು ಗೆಳೆಯರೇ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಬಂದಿರುವಂತಹ ಬಿ ಎಲ್ ಸಂತೋಷ್ ಅವರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.